ನಾನು ಇನ್ನೂ ಚಿಂತೆ ಮಾಡಿಲ್ಲ ಅದ್ರ ಬಗ್ಗೆ. ನಾನು ಲೋಕಸಭೆಗೆ ಚಿಂತಿದ್ದೀನಿ, ಲೋಕಸಭೆಗೆ ಚುನಾವಣೆ ಯಾಕೆ ನಿಲ್ತೀನಿ ಅಂತ ಮುಂಚೆ ಹೇಳಿದ್ದೆ. ಆ ಚರ್ಚೆ ಆಗಬೇಕು ನನ್ನ ವಿಚಾರ ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಸಿದ್ಧಾಂತದ ಬಗ್ಗೆ, ಅದು ಈಡೇರಿದ ಚರ್ಚೆ. ನಾನು ಯಾವ ವಿಚಾರಕ್ಕೆ ಚರ್ಚೆ ಮಾಡಿದೆ ಅದು, ಆ ಚರ್ಚೆ ಇಡೀ ಜಿಲ್ಲೆನಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗಿದೆ. ಅದರದ್ದು ಫಲಿತಾಂಶ ನಾಳೆ ಬರುತ್ತೆ, 7 ಮಾರ್ಚ್ June 4 ನನ್ನ ಉದ್ದೇಶ ಅದಿದ್ದು. ನಾನು ಇಡೀ ರಾಜ್ಯದಲ್ಲಿ ಒಂದು ಪಕ್ಷ ಕಟ್ತೀನಿ, ನಂದೇ MLAಗಳು MLCಗಳು MPಗಳಾಗಬೇಕು ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಬರುವಂಥ ದಿನ ಈ ಪಕ್ಷ ಶುದ್ಧೀಕರಣ ಮಾಡಿ ಈ ಪಕ್ಷದ ಮುಖಾಂತರವೇ ಮತ್ತು ಮುಂದಿನ ರಾಜಕಾರಣದ ಮುಂದುವರೆದ ನಾನು ಮತ್ತೆ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋದು. ನಾನು ನಮ್ಗೆ ಯಾವುದು ಆಲ್ಟರ್ನೇಟಿವ್ ಪೊಲಿಟಿಕಲ್ ಪಾರ್ಟಿ ಕಟ್ಟಿ ಆರ್ ಸೀಟ್ ತಗೊಂಡು ಮನೆಗೆ ಕುತ್ಕೊಂಡು ಮತ್ತೆ ಅವ್ರದ್ದು ಇವ್ರನ್ನ ಕೈ ಕಾಲು ಇಟ್ಕೊಂಡು ಮತ್ತೆ BJP ಬರೋ ಚಿಂತೆ ನಂದಲ್ಲ. ಈ ಪಕ್ಷ ಶುದ್ಧೀಕರಣ ಆಗಿತ್ತು. ಯಾವ ವಿಚಾರಕ್ಕೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಅಂತ ಸಾವಿರಾರು ಜನ ತಪಸ್ ಮಾಡಿ ಕಟ್ಟಿದಂತ ಈ ಪಾರ್ಟಿ ಅನ್ಯಾಯವಾಗಿ ಇದ್ರ ಮೇಲೆ ಹಿಂದುತ್ವದ ಪಕ್ಕಕ್ಕೆ ಸರ್ಪಿ ಜಾತಿ ರಾಜಕಾರಣ ಧರ್ಮದ ರಾಜಕಾರಣ ರಾಷ್ಟ್ರವಾದ ಬಿಟ್ಟು ಜಾತಿವಾದ ಕಡೆ ತಿರ್ತಾ ಇದೆಯಲ್ಲ, ಇದ್ರ ನೋವಿಗೆ ನಾನು ಚುನಾವಣೆ ಸ್ಪರ್ಧೆ ಮಾಡಿ.